ಇಲ್ಲಿ ಇದು ಕೋಕ್ ಸಕ್ಕತ್ತಾಗಿದೆ ಅಂತ ಅಂದ್ಬಿಟ್ಟು ವಿಡಿಯೋದಲ್ಲೂ ಮೋಸ್ಟ್ಲಿ ಹೇಳಿದೆ, ಇನ್ಸ್ಟಾಗ್ರಾಮ್ ಸ್ಟೋರಿನೂ ಹಾಕಿದೆ. ಈ ಸರಿ ನಾನು ಕೋಕ್ ತಗೊಂಡಿಲ್ಲ, ಏನಕ್ಕೆ ಇರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಟಿಂಗ್ ಪಾಂಡಾ ದರ್ಸ್ ರೋಷನ್ ಪಿಂಟು ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಎಲ್ಲಿ ಬಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಬ್ಯಾಕ್ ಡ್ರಾಪ್ ನೋಡೋ ಅರ್ಥ ಆಗಿರುತ್ತೆ. ಬೆಂಗಳೂರಿನ ತುಂಬ ಪಾಪ್ಯುಲರ್ ಆದಂಥ ಜಾಗ ತೇಜು ಫ್ರೈಡ್ಗೆ. ಸೊ ಲಾಸ್ಟ್ ಟೈಮ್ ತೇಜು ಫ್ರೈಡ್ದು ವಿಡಿಯೋ ಮಾಡಿದ್ದು ನಾಗರ್ಭಾವಿ ಹತ್ರಲ್ಲೂ ಇತ್ತು. ಈ ಸರಿ ಬಂದು ಬಸವೇಶ್ವರ ನಗರದಲ್ಲಿ ಇನ್ನೊಂದು ಔಟ್ಲೆಟ್ ಓಪನ್ ಮಾಡಿದ್ದಾರೆ. ಸೊ ನಾನು ಮೈಸೂರಿನಲ್ಲಿ ಇರ್ಬೇಕಾದ್ರೆ ನನ್ನ ಇನ್ವೈಟ್ ಮಾಡಿದ್ರು, ನಾನು ಬರೋಕ್ಕಾಗಿರಲಿಲ್ಲ. ಸೊ ಬ್ಯಾಂಗ್ಳೂರು ಬಂದಾಗ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಈಗ ಬ್ಯಾಂಗ್ಳೂರು ಬಂದಿದ್ದೀನಿ, ವಿಸಿಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತೇನು ಸ್ಪೆಷಲ್ ಅಂತಂದರೆ, ಲಾಸ್ಟ್ ಟೈಮು ನೋಡಿದಾಗೆ ನೀವು ಫ್ಯೂಷನ್ ಫುಡ್ಸು, ಬರ್ಗರು, ಫಿಶ್ ಫ್ರೈ ಇವೆಲ್ಲ ಇತ್ತು. ಈ ಸರಿ ಬಂದು ಇಲ್ಲಿ ಕಾಂಬೋಸ್ಗಳು ಶುರು ಮಾಡಿದ್ದಾರೆ. ಬಿರಿಯಾನಿ ರೈಸ್ ಕಾಂಬೋ ಮತ್ತು ಇನ್ನು ಬೇರೆ ಬೇರೆ ಥರ ಎಲ್ಲ ಕಾಂಬೋ ಇದೆ ಅಂತ ಕೇಳ್ಪಟ್ಟೆ. ಸೊ ಈಗ ಹೋಗ್ಬಿಟ್ಟು ಒಂದೆರಡು ಕಾಂಬೋ ಮತ್ತು ಒಂದಷ್ಟು ಫ್ರೈಡ್ ಚಿಕನ್ ಅಥವಾ ಫ್ರೈಡ್ ಬರ್ಗರ್ ಏನಾದ್ರು ಟ್ರೈ ಮಾಡೋಣ. ಇದ್ರ ಎಕ್ಸಾಕ್ಟ್ ಮ್ಯಾಪಿಂಗ್ ಮತ್ತು ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡಿ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಫಾಲೋ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮಾತು ಸಾಕು, ಬ್ಯಾಟಿಂಗ್ ಆಡೋಣ, ಲೆಟ್ಸ್ ಗೋ. ಆಲ್ ರೈಟ್, ಸೊ ತೇಜು ಫ್ರೈಡ್ ಒಳಗಡೆ ಬಂದಾಗಿದೆ. ಇಲ್ಲಿ ಎರಡು ಕಾಂಬೋ ತಗೊಂಡಿದ್ದೀನಿ. ಇದು ಬಂದು ಬಿರಿಯಾನಿ ಕಾಂಬೋ, ಬಿರಿಯಾನಿ ರೈಸ್ ಕಾಂಬೋ. ಇದು ಬಂದು ಗೀ ರೈಸ್ ಕಾಂಬೋ. ಸೊ ಬಿರಿಯಾನಿ ರೈಸ್ ಕಾಂಬೋನಲ್ಲಿ ಒಂದು ಪ್ಲೇಟ್ ಬಿರಿಯಾನಿ ರೈಸು, ಅದಾದಮೇಲೆ ಪುದೀನಾ ಚಿಕನ್ನು, ಆಮೇಲೆ ಚಿಕನ್ ಮಸಾಲ ಕೊಡ್ತಾರೆ. ಇದು ಬಂದು ಗೀ ರೈಸ್ ಕಾಂಬೋ, ಗೀ ರೈಸ್ ಕಾಂಬೋನಲ್ಲಿ ಗೀ ರೈಸು ಮತ್ತು ಪೆಪ್ಪರ್ ಚಿಕನ್ನು ಮತ್ತು ಚಿಕನ್ ಮಸಾಲ ಕೊಡ್ತಾರೆ. ಸೊ ನಿಮಗೆ ಸೈಡ್ಸ್ ಬೇಕು ಅಂತಂದರೆ ಆರ್ಡ್ರ್ ಮಾಡಿಸ್ಕೊಳ್ಬೋದು. ಸೊ ಇಲ್ಲಿ ಪೆಪ್ಪರ್ ಚಿಕನ್ ಮತ್ತು ಪುದೀನಾ ಚಿಕನ್ ಬೇಕಾದರೂ ಕೊಡ್ತಾರೆ, ಅಥವಾ ಪೆಪ್ಪರ್ ಚಿಕನ್ ಮತ್ತು ಮಟನ್ ಚಾಪ್ಸ್ ಇದೆ ಕೇಳಿದ್ರೆ ಅದನ್ನು ಕೊಡ್ತಾರೆ. ಸೊ ಇದ್ರ ಪ್ರೈಸ್ ಬಂದು 120, ಇದ್ರ ಪ್ರೈಸ್ ಬಂದು 150. ಆಮೇಲೆ ಇಲ್ಲಿ ಆ್ಯಸ್ ಯೂಶ್ವಲ್ ಒಂದು ಬರ್ಗರ್ ತೊಗೊಂಡಿದ್ದೀನಿ. ಸೊ ಎರಡು ನಾಟಿ ಸ್ಟೈಲ್ ಫುಡ್ಡು, ಒಂದು ಇಂಟರ್ನ್ಯಾಷನಲ್ ಫುಡ್ಡು. ಸೊ ಫಸ್ಟ್ ನಾವು ಶುರು ಮಾಡೋಣ ಬರ್ಗರಿಂದಾನೆ. ಸೊ ಬರ್ಗರ್ನಲ್ಲಿ ಒಳಗಡೆ ಒಂದು ಫ್ರೈಡ್ ಚಿಕನ್ದು ಲೇಯರ್ ಹಾಕಿದ್ದಾರೆ, ಒಂದಿನ ಹಾಫ ಕಟ್ ಎರಡು ಹಾಫ ಕಟ್ ಮಾಡಿ ಹಾಕಿದ್ದಾರೆ. ಮತ್ತು ಸಿಕ್ಕಾಬಟ್ಟೆ ಮೇಯೋನೀಸು, ಆನಿಯನ್ಸು ಮತ್ತು ಫ್ರೆಶ್ಶಾಗಿ ಲೆಟಸ್ ಹಾಕಿದ್ದಾರೆ. ಸೊ ಯಾರಾದರೂ ಡಯಟ್ ಮಾಡೋರು ಸ್ವಲ್ಪ ಸ್ಯಾಲೆಡ್ ಜಾಸ್ತಿ ತಿನ್ನಿ ಅಂತಾರಲ್ಲ, ಅವ್ರಿಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಲೆಟಸ್ ಸ್ವಲ್ಪ ಜಾಸ್ತಿ ಇದೆ. ಕೆಎಫ್ಸಿನಲ್ಲಿ ಝಿಂಗರ್ ಬರ್ಗರ್ ಸಿಗುತ್ತೆ ನೋಡಿ ಆ ಥರ. ಸೊ ಆ ಫ್ರೈಡ್ ಚಿಕನ್ದು ಕ್ರಂಚಿನೆಸ್ಸು, ಅದಾದಮೇಲೆ ಆ ಮೇಯೋ ಮತ್ತು ಲೈಟಾಗಿ ಲೆಟಸ್ದು ಒಂಚೂರು ಸೌಂಡು, ಆ ಫ್ರೆಶ್ನೆಸ್ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ ತೇಜು ಫ್ರೈಡ್ಗೆ ಬಂದಾಗ ಬಿರಿಯಾನಿ ತಿಂದಿದ್ದೆ, ಈ ಸರಿ ಬಿರಿಯಾನಿ ರೈಸ್ ಇದೆ. ಹೊಸದಾಗಿ ಗೀ ರೈಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಗೀ ರೈಸಿಂದ ಟ್ರೈ ಮಾಡೋಣ ನಾವು. ಸೊ ಗೀ ರೈಸ್ ಮೇಲೆ ಲೈಟಾಗಿ ಜಿಡ್ ಜಿಡ್ಡಾಗಿ ಕಾಣ್ತಾ ಇದೆ. ಸೊ ಅದು ಜಿಡ್ ಜಿಡ್ ಬೇರೆ ಏನಲ್ಲ, ತುಪ್ಪ. ಸೊ ತುಪ್ಪದ ರೈಸು ಟ್ರೈ ಮಾಡೋಣ. ಗೀ ರೈಸ್ ಇದು ಹೆಸರಿಗೆ ಗೀ ಅಂತ ಇಟ್ಟಿಲ್ಲ, ಸಿಕ್ಕಾಬಟ್ಟೆ ತುಪ್ಪ ಹಾಕಿದ್ದಾರೆ. ಬಾಯಿನಲ್ಲಿ ಇಟ್ಟಿದ ತಕ್ಷಣ ಆ ತುಪ್ಪದ ಘಮ ಸಖತ್ತಾಗಿ ಬರುತ್ತೆ. ಯೂಶ್ವಲಾಗಿ ಮನೆಗಳಲ್ಲಿ ಹೋಟ್ಲ್ಗಳಲ್ಲಿ ಮಾಡ್ತಾರೆ, ಬಟ್ ಅಲ್ಲಿ ಗೀ ರೈಸ್ ಹೆಸರಿಗೆ ಇಡ್ತಾರೆ, ಗೀ ಕಾಣಿಸಿರಲ್ಲ. ಗೀ ರೈಸ್ ಚೆನ್ನಾಗಿದೆ. ಸೊ ಗೀ ರೈಸ್ಗೆ ಸ್ವಲ್ಪ ಇಲ್ಲಿ ಚಿಕನ್ ಮಸಾಲೆ ಹಾಕ್ಕೊಂಡು ಟ್ರೈ ಮಾಡೋಣ. ಸೊ ಈ ಚಿಕನ್ ಮಸಾಲ ಟಕ್ಕಂತ ಕನೆಕ್ಟ್ ಆಗುತ್ತೆ, ಯಾಕಂದರೆ ಇವರೆಲ್ಲ ಯೂಸ್ ಮಾಡೋದು ತೇಜು ಮಸಾಲಾಸು. ಆ್ಯಂಡ್ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಎವ್ರಿ ಹೌಸ್ ಹೋಲ್ಡಲ್ಲಿ ಅಟ್ಲೀಸ್ಟ್ 90% ಅಂತೂ ತೇಜು ಯೂಸ್ ಮಾಡೇ ಮಾಡ್ತಾರೆ. ಗೀ ರೈಸ್ ಮಾತ್ರ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ನಾನಂತೂ. ಸೊ ಒಂಚೂರು ಪೀಸ್ ಇದೆ, ಪೀಸ್ನ ಟ್ರೈ ಮಾಡೋಣ.
ಸೊ ಪೀಸು ಸಖತ್ತು ಸಾಫ್ಟಾಗಿ ಟೆಂಡರ್ ಆಗಿದೆ. ಫುಲ್ ಮಸಾಲ ಒಂಥರ ಥಿಕ್ ಗ್ರೇವಿ ಮಾಡಿರೋದ್ರಿಂದ ಮಸಾಲ ಎಲ್ಲ ಚೆನ್ನಾಗಿ ಕೋಟ್ ಆಗಿದೆ. ಚಿಕನ್ ಮೇಲ್ಗಡೆ ಮುಟ್ಟನ್ನೇ ನೋಡಿ ಹಂಗೆ ಫುಲ್ ಪುಡಿ ಪುಡಿ ಆಗೋಗ್ತಾ ಇದೆ. ಸಾಫ್ಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಸೊ ಪೆಪ್ಪರ್ ಚಿಕನ್ನ ಟ್ರೈ ಮಾಡೋಣ. ತಿಂದಿದ ತಕ್ಷಣ ಪೆಪ್ಪರ್ದು ಖಾರ, ಆಲ್ರೆಡಿ ಪೆಪ್ಪರ್ ಚಿಕನ್ ಇರುತ್ತೆ, ಮೇಲ್ಗಡೆ ಒಂಚೂರು ಪೆಪ್ಪರ್ ಪೌಡರ್ ಸ್ಪ್ರಿಂಕಲ್ ಬೇರೆ ಮಾಡಿರ್ತಾರಲ್ಲ, ಖಾರ ಚೆನ್ನಾಗಿ ಕಿಕಿನ್ ಆಗುತ್ತೆ. ಒಂದು ಸಿಕ್ಕಾಬಿಟ್ಟೆ ಇದಕ್ಕೆ ಪೆಪ್ಪರ್ ಚಿಕನ್ ಮಾಡ್ಬೇಕಾದ್ರೆ ಈ ಕರಿಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿದ್ದಾರೆ. ಸೊ ಇದು ಬಂದು 4 ಪೀಸ್ 5 ಪೀಸ್ ಚಿಕನ್ ಬರುತ್ತೆ, 3 ಪೀಸ್ ಪೆಪ್ಪರ್ ಚಿಕನ್, 2 ಪೀಸ್ ಚಿಕನ್ ಮಸಾಲ, ಮತ್ತು ಇಷ್ಟು ರೈಸ್ ಕೊಡ್ತಾರೆ. ಐ ತಿಂಕ್ ಒಬ್ಬರಿಗೆ ಸಾಕು ಅಂತ ಅನ್ಸುತ್ತೆ, 120 ರುಪೀಸ್ ವರ್ತ್ ಅಂತ ಅನ್ಬೋದು. ಸೊ ನೆಕ್ಸ್ಟ್ ಇದು ಬಂದು ಬಿರಿಯಾನಿ ರೈಸ್ ಕಾಂಬೋ. ಸೊ ಬಿರಿಯಾನಿ ರೈಸು ನಮ್ಮ ಟಿಪಿಕಲ್ ನಾಟಿ ಸ್ಟೈಲ್ ಥರ ಫುಲ್ ಹಸಿರುವಾಗಿದೆ. ಸಣ್ಣಕ್ಕೆ ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಬಿರಿಯಾನಿ ರೈಸು ಚೆನ್ನಾಗಿ ಸ್ಪೈಸಿಯಾಗಿದೆ. ಪೆಪ್ಪರ್ ಚಿಕನ್ ತಿಂದ್ಬಿಟ್ಟು ಇದನ್ನು ತಿಂದರೆ ಖಾರ ಚೆನ್ನಾಗಿ ಗೊತ್ತಾಗ್ತದೆ. ಸೊ ಇಲ್ಲಿ 3 ಥರ ಸ್ಟಾರ್ಟರ್ಸ್ ಇದೆಯಲ್ಲ, ನೀವು ಯಾವ್ದು ಬೇಕಾದ್ರೂ ಇಂಟರ್ ಚೇಂಜ್ ಮಾಡ್ಕೋಬೋದು. ಸೊ ಇದಕ್ಕೆ ಪುದೀನ ಚಿಕನ್ ಬೇಕಾದ್ರೆ ನೀವು ಪುದೀನ ಚಿಕನ್ ಹಾಕ್ಸ್ಕೊಬೋದು. ಮಟನ್ ಸ್ಟಾರ್ಟರ್ಸ್ ಬೇಕಾದ್ರೆ ಅಡಿಷ್ನಲ್ ಕಾಸ್ಟ್ ಆಗುತ್ತೆ. ಸೊ ಲಾಸ್ಟ್ ಟೈಮ್ ಇಲ್ಲಿ ಬಿರಿಯಾನಿ ಟ್ರೈ ಮಾಡಿದೆ, ತುಂಬ ಇಷ್ಟ ಆಗಿತ್ತು. ಸೊ ಈ ಸರ್ನು ಬಿರಿಯಾನಿ ರೈಸು ಸೇಮ್ ಟೇಸ್ಟ್ ಮೇಂಟೈನ್ ಮಾಡಿದ್ದಾರೆ, ಸಕಲೇ ಇದೆ. ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದು ಆಲ್ಮೋಸ್ಟ್ ಎಲ್ಲ ಫ್ಯೂಷನ್ ಫುಡ್ಡು, ಫಿಲೆ ಬರ್ಗರು, ಮತ್ತು ಅಂಜಲ್ ತವಾ ಫ್ರೈ ಟ್ರೈ ಮಾಡಿದ್ದು. ಈ ಸರಿ ನಮ್ಮ ಕರ್ನಾಟಕದ ನಾಟಿ ಸ್ಟೈಲ್ ಟಚ್ ಇರಲಿ ಅಂತ ಅಂದ್ಬಿಟ್ಟು ಪೆಪ್ಪರ್ ಚಿಕನ್ನು, ಚಿಕನ್ ಮಸಾಲ, ಪುದೀನ ಚಿಕನ್ ಎಲ್ಲ ಹಾಕಿದ್ದಾರೆ, ವಿಚ್ ಇಸ್ ಗುಡ್. ಸೊ ಇಲ್ಲಿ ನಾಟಿ ಸ್ಟೈಲ್ ಫುಡ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಲಾಸ್ಟ್ ಟೈಮ್ ಇದ್ದಿದ್ದ ಮೆನು ಎಲ್ಲ ಏನೂ ಚೇಂಜ್ ಆಗಿಲ್ಲ. ಆ ಮೆನು ಇದೆ ನಿಮಗೆ, ಸೀಸರ್ ಸ್ಯಾಲೆಡ್, ಅಂಜಲ್ ತವಾ ಫ್ರೈ, ಬರ್ಗರ್, ಮತ್ತು ಗ್ರಿಲ್ ಚಿಕನ್ನು, ಪೆರಿ ಪೆರಿ ಚಿಕನ್ ಇವೆಲ್ಲ ಸಿಗುತ್ತೆ, ಫ್ರೈಡ್ ಚಿಕನ್ನು ಸಿಗುತ್ತೆ. ಅದ್ರ ಮಧ್ಯದಲ್ಲಿ ಏನೇ ತಿಂದರೂ ಹೇಳ್ತಾರಲ್ಲ, ಏನೇ ಪಿಜ್ಜಾ ಬರ್ಗರ್ ತಿಂದರೂ ನಮ್ಮ ಹೋಮ್ಲಿ ಟಚ್ ಫುಡ್ ತಿನ್ನಬೇಕು ಅಂತಂತಾರಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಬಿರಿಯಾನಿ ಮತ್ತು ನಾಟಿ ಸ್ಟೈಲ್ ಫುಡ್ಗಳು ಇದ್ದಾವೆ. ಸೊ ನೆಕ್ಸ್ಟ್ ಈಗ ಟ್ರೈ ಮಾಡೋಣ ಪುದೀನ ಚಿಕನ್ನು. ಮೀಟ್ ಸಾಫ್ಟ್ನೆಸ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಸೊ ಬ್ರೆಸ್ ಪೀಸ್ ತಗೊಳ್ಳಿ ಅಥವಾ ಥೈಸ್ ಯೂಶಲಾಗಿ ಸಾಫ್ಟ್ ಇರುತ್ತೆ, ಬಟ್ ಅದರಲ್ಲಿ ಬ್ರೆಸ್ ಪೀಸ್ ತಗೊಂಡಿದ್ದು ಅದು ಕೂಡ ಸಖತ್ ಸಾಫ್ಟಾಗಿತ್ತು. ಗ್ರೀನ್ ಕಲರ್ ಮಸಾಲ ಹಾಕಿ ಮಾಡಿದ್ದಾರೆ, ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಇದ್ರದ್ದೇ ಮಸಾಲ, ಚೆನ್ನಾಗಿದೆ ಟೇಸ್ಟು. ಸೊ ಇನ್ನೊಂದು ಲಾಸ್ಟಲ್ಲಿ ಒಂದು ಲೋಡೆಡ್ ಫ್ರೈಸ್ ಆರ್ಡರ್ ಮಾಡಿದ್ದೆ. ಸೊ ಮತ್ತೆ ಈ ಕಡೆ ಶಿಫ್ಟ್ ಆಗೋಣ, ಪ್ಲೇಟ್ ಅಂತೂ ಶಿಫ್ಟ್ ಆಗೋಣ. ಸೊ ಇದು ಲೋಡೆಡ್ ಫ್ರೈಸು, ಸಿಕ್ಕಾಬಟ್ಟೆ ಫ್ರೈಸು, ಮೇಲ್ಗಡೆ ಮೇಯೋ ಮತ್ತು ಆಲಿವ್ಸು, ಟೊಮೆಟೋಸ್ ಎಲ್ಲ ಇದೆ, ಟ್ರೈ ಮಾಡೋಣ. ಪೆಪ್ಪರ್ ಚಿಕನ್ನು, ಬಿರಿಯಾನಿ ರೈಸು ಇವೆರಡು ಖಾರ ತಿಂದ್ಬಿಟ್ಟು ಬಿಸಿ ಬಿಸಿ ತಿಂದೆ ಕಣ್ಣಲ್ಲಿ ನೀರು ತುಂಬ್ಕೋಬೇಕು. ಸೊ ನಾವು ಯೂಶ್ವಲಾಗಿ ಫ್ರೈಡ್ ಚಿಕನ್ ಅಂದರೆ ಈ ಇಂಟರ್ನ್ಯಾಷನಲ್ ಬ್ರ್ಯಾಂಡು ಅಂಥವಕ್ಕೆ ಹೋಗ್ತೀವಿ. ಸೊ ನಮ್ಮ ಲೋಕಲ್ ಬ್ರ್ಯಾಂಡು ಯಾವುದು ಏನಕ್ಕೂ ಕಮ್ಮಿ ಇಲ್ಲ, ಹೋಗೋದ್ರೂ ಒಂದೇ ಥರ ತಿನ್ನಬೇಕು. ಫ್ರೈಡ್ ಚಿಕನ್ ನಮ್ಗೆ ಇಷ್ಟ ಆಗುತ್ತೆ, ಪೇರೆಂಟ್ಸಿಗೆ ಇಷ್ಟ ಆಗಲ್ಲ. ಸೊ ಆ ಥರ ಇದ್ದಾಗ ಪೇರೆಂಟ್ಸ್ಗೆ ನಾಟಿ ಸ್ಟೈಲ್ ಫುಡ್ಡು ಸಿಗುತ್ತೆ, ಮತ್ತು ಚಿಕ್ಕ ಮಕ್ಕಳಿಗೆ ಬರ್ಗರ್, ಪಾಪ್ಕಾರ್ನು ಸಿಗುತ್ತೆ. ಸೊ ನಮಗೆ ಎರಡು ತಿನ್ಬೋದು, ಈ ಕಡೆ ನಾಟಿ ಸ್ಟೈಲ್ ಫುಡ್ಡು ತಿನ್ಕೊಂಡು ಈ ಕಡೆ ಫ್ರೈಡ್ ಚಿಕನ್ ತಿನ್ಕೊಂಡು ಹೋಗೋಕ್ಕೆ ಸಕಲ ಇದೆ. ತೇಜು ಫ್ರೈಡ್ಗೆ ಬರಬೇಕಾದ್ರೆ ಇಲ್ಲಿದು ಕೋಕ್ ಸಕತ್ತಾಗಿದೆ ಅಂತ ಅಂದ್ಬಿಟ್ಟು ವೀಡಿಯೋದಲ್ಲೂ ಮೋಸ್ಟ್ಲಿ ಹೇಳಿದೆ, ಇನ್ಸ್ಟಾಗ್ರಾಮ್ ಸ್ಟೋರಿನೂ ಹಾಕಿದ್ದೆ. ಈ ಸರಿ ನಾನು ಕೋಕ್ ತಗೊಂಡಿಲ್ಲ, ಏನಕ್ಕಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. ಸೊ ಇದು ಬಂದು ತೇಜು ಫ್ರೈಡ್ದು ಇನ್ನೊಂದು ವೀಡಿಯೋ. ಒಂದು ವೀಡಿಯೋ ಬಂದು ಹೋದ ವರ್ಷ ಮಾಡಿದೆ, ಇನ್ನೊಂದು ವೀಡಿಯೋ ಈ ವರ್ಷ ಆಯಿತು. ಹೋಪ್ಫುಲಿ ಮುಂದೆ ಇನ್ನೊಂದು ವರ್ಷ ಬಂದರೆ ಇನ್ನೊಂದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಅವ್ರದ್ದು ಔಟ್ಲೆಟ್ ಜಾಸ್ತಿ ಓಪನ್ ಆಯಿತು ಅಂತಂದರೆ ಅದೊಂದು ಮಾಡೋಣ. ಸೊ ತೇಜು ಫ್ರೈಡ್ನಲ್ಲಿ ಇವತ್ತು ನಾನು ಲಾಸ್ಟ್ ಟೈಮ್ ಆಗಲೇ ಹೇಳಿದಾಗೆ ಫ್ಯೂಷನ್ ಫುಡ್ ಟ್ರೈ ಮಾಡಿದೆ, ಈ ಸರಿ ಬಂದು ಕಾಂಬೋಸ್ ಟ್ರೈ ಮಾಡೋಕ್ಕೆ ಬಂದಿದ್ದು. ಸೊ ಕಾಂಬೋಸು 129 ರುಪೀಸು ಮತ್ತು 149 ರುಪೀಸ್ ಕಾಂಬೋ. 129ಅಲ್ಲಿ ಗೀ ರೈಸ್ ಕಾಂಬೋ. ಸೊ ತಿಂದಿದ್ದು ಆಲ್ಮೋಸ್ಟ್ ಎರಡು ಕಾಂಬೋನು ತುಂಬ ಇಷ್ಟ ಆಯಿತು. ಆ್ಯಂಡ್ ಯೂಶ್ವಲಾಗಿ ಬರ್ಗರ್ ನಾವು ತಿಂತಾ ಇರ್ತೀವಿ, ಸೊ ಇಲ್ಲಿದ್ದು ಬರ್ಗರು ಅದೇ ಥರ ಚೆನ್ನಾಗಿತ್ತು, ಒಳ್ಳೆ ಫ್ರೈಡ್ ಚಿಕನ್ ಪ್ಯಾಟಿ ಹಾಕ್ಬಿಟ್ಟು ಮಾಡಿದ್ರು. ಅದಾದ ನಂತರ ಪಾಪ್ಕಾರ್ನ್ ಲೋಡೆಡ್ ಪಾಪ್ಕಾರ್ನ್ ಫ್ರೈಸ್ ತೊಗೊಂಡೆ, ಅದು ಕೂಡ ಚೆನ್ನಾಗಿತ್ತು. ಸೊ ಒಂದೊಳ್ಳೆ ಪಾಕೆಟ್ ಫ್ರೆಂಡ್ಲಿ ಮತ್ತು ಒಳ್ಳೆ ಆ್ಯಂಬಿಯನ್ಸ್ ಇರೋ ಫುಡ್ಡು, ಮತ್ತು ಇಂಡಿವಿಜುವಲ್ಸ್ಗೆ ಮಲ್ಟಿಪಲ್ ವೆರೈಟೀಸ್ ಬೇಕಾದರೆ ಈ ಜಾಗನ ಟ್ರೈ ಮಾಡ್ಬೋದು. ಸೊ ಇದ್ರ ಅಡ್ರೆಸ್ ಬಂದು ಆಗಲೇ ಹೇಳಿದಾಗೆ ಬಸವೇಶ್ವರ ನಗರದಲ್ಲಿದೆ. ಎಕ್ಸಾಕ್ಟ್ ಮ್ಯಾಪಿಂಗ್ ಮತ್ತು ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲೆಲ್ಲ ಫಾಲೋ ಮಾಡಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಆಗಿ. ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಹೊಸ ಫುಡ್ ರಿವ್ಯೂ ಜೊತೆ.
ಅಂಟಿಲ್ ದೆನ್ ಸೈನಿಂಗ್ ಔಟ್ ಯುವರ್ ರೋಷನ್, ಆಲ್ಸೋ ನೋನ್ ಆಸ್ ಈಟಿಂಗ್ ಪಂಡಾ.